ರಾಜ್ಯದಾದ್ಯಂತ ಭ್ರಷ್ಟರ ಬೇಟೆ ಮುಂದುವರೆದಿದೆ. 25 ಕಡೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ರೇಡ್ ನಡೆಸಿರುವಂತದ್ದು. ಬೆಂಗಳೂರು, ಮೈಸೂರು, ಮಂಡ್ಯ ಸೇರಿದಂತೆ 25 ಕಡೆ ಭ್ರಷ್ಟ ಅಧಿಕಾರಿಗಳ ಮನೆಯನ್ನ ಜಾಲಾಡ್ತಾ ಇರುವಂತದ್ದು ಲೋಕಾಯುಕ್ತ ಅಧಿಕಾರಿಗಳು. ಬೆಂಗಳೂರಿನ ಹಲವೆಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಬೆಳ್ಳಂಬೆಳಗ್ಗೆ 25 ಕಡೆ ಲೋಕಾಯುಕ್ತ ರೇಡ್ ನಡೆಸಿರುವಂಥದ್ದು. ನಾಲ್ವರು ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ. ಮನೆಗೆ ಅಕ್ಕಸಾಲಿಗರನ್ನ ಕರೆಸಿಕೊಂಡು ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮನೆಯಲ್ಲಿ ಸಿಕ್ಕಂತ ಚಿನ್ನದ ತೂಕವನ್ನು ಮಾಡಿಸ್ತಾ ಇದ್ದಾರೆ. ಅಬಕಾರಿ ಇಲಾಖೆ ಎಸ್ಪಿ ಮೋಹನ್ ಮನೆ ಮೇಲೆ ದಾಳಿ ನಡೆಸಿ ಟೌನ್ ಪ್ಲಾನಿಂಗ್ ನಿರ್ದೇಶಕ ತಿಪ್ಪೇಸ್ವಾಮಿ ಮನೆ ಮೇಲೂ ಕೂಡ ದಾಳಿಯಾಗಿದೆ. ತಿಪ್ಪೇಸ್ವಾಮಿ ಮನೆಯಲ್ಲಿ ಚಿನ್ನಾಭರಣ ನಗದು ಪತ್ತೆಯಾಗಿದೆ. ಮನೆಗೆ ಅಕ್ಕಸಾಲಿಗರನ್ನ ಕರೆಸಿಕೊಂಡು ಅಲ್ಲೆಯೇ ಚಿನ್ನದ ತೂಕವನ್ನು ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಬನಶಂಕರಿ 3ನೇ ಹಂತದ ವಿಶ್ವೇಶ್ವರಯ್ಯ ರಸ್ತೆಯಲ್ಲಿ ಇರುವಂತಹ ಮನೆಯಲ್ಲಿ ಹಣ ಮತ್ತು ಚಿನ್ನ ಪತ್ತೆಯಾಗಿದೆ. ಅಬಕಾರಿ ಇಲಾಖೆ ಎಸ್ಪಿ ಮೋಹನ್ ಹಾಗೂ ಟೌನ್ ಪ್ಲಾನಿಂಗ್ ನಿರ್ದೇಶಕ ತಿಪ್ಪೇಸ್ವಾಮಿ ಮನೆ ಮೇಲೆ ರೇಡ್ ಆಗಿದೆ. ಅದರಲ್ಲಿ ತಿಪ್ಪೇಸ್ವಾಮಿ ಮನೆಯಲ್ಲಿ ಚಿನ್ನ ಮತ್ತು ಹಣ ಸಿಕ್ಕಿದೆ. ಆ ಚಿನ್ನದ ತೂಕವನ್ನು ಮಾಡಿಸ್ತಾ ಇರುವಂಥದ್ದು ಸದ್ಯಕ್ಕೆ ಈಗ ಲೋಕಾಯುಕ್ತ ಅಧಿಕಾರಿಗಳು. ಬೆಳಗ್ಗೆ ಶಾಕ್ ಕೊಟ್ಟಿರುವಂಥದ್ದು ಅಧಿಕಾರಿಗಳು. ಇನ್ನೂ ಕೂಡ ಭ್ರಷ್ಟ ಅಧಿಕಾರಿಗಳು ನಿದ್ರೆಯಲ್ಲೇ ಇದ್ದಂಥ ಸಂದರ್ಭದಲ್ಲಿಯೇ ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಮನೆಗಳಿಗೆ ಹೋಗಿ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈಗ ಹಣ ಮತ್ತು ಚಿನ್ನಾಭರಣ ಲಭ್ಯವಾಗಿದೆಯಂತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾ ಹೋಗ್ತಾರೆ. ಅಭಿಷೇಕ, ಅಬಕಾರಿ ಇಲಾಖೆ ಎಸ್ಪಿ ಮೋಹನ್ ಮತ್ತು ಟೌನ್ ಪ್ಲಾನಿಂಗ್ ನಿರ್ದೇಶಕ ತಿಪ್ಪೇಸ್ವಾಮಿ ಮನೆ ಮೇಲೆ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಹಣ ಮತ್ತು ಚಿನ್ನಾಭರಣ ಸಿಕ್ಕಿದೆ ಅನ್ನೋ ಮಾಹಿತಿ, ಇನ್ನು ಏನೇನೆಲ್ಲ ಲಭ್ಯವಾಗಿದೆ ದಾಳಿ ಕುರಿತಂತೆ ಮಾಹಿತಿ ಕೊಡೋದಾದ್ರೆ? ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಶಾಸನ ಕೊಟ್ಟಿದ್ದಾರಂತೆ. ಯಾಕೆಂದ್ರೆ ತುಂಬಾ ಕಂಪ್ಲೇಂಟ್ಗಳು ಬಂದಂತಹ ಭ್ರಷ್ಟ ಅಧಿಕಾರಿಗಳ ಮೇಲೆ ಲೋಕಾಧಿಕಾರಿ ದಾಳಿ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಏನು ಬೆಂಗಳೂರಿನ ಅಬಕಾರಿ ಇಲಾಖೆಯ ಮುಖ್ಯಸ್ಥ ಮೋಹನ್ ಆತನ ಮನೆ ಮೇಲೆ ಜೊತೆಗೆ ಟೌನ್ ಪ್ಲಾನಿಂಗ್ ನ ನಿರ್ದೇಶಕನಾಗಿ ಕೆಲಸ ಮಾಡ್ತಿದ್ದಂತಹ ತಿಪ್ಪೇಸ್ವಾಮಿ ಅವರಿಗೆ ಸೇರಿದಂತಹ ಬೆಂಗಳೂರು ಹಾಗೂ ಮಂಡ್ಯದಲ್ಲಿರ್ತಕ್ಕಂಥ ಮನೆಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಈಗ ದಾಳಿ ಮಾಡಿದ್ರು. ಅದೇ ತಿಪ್ಪೇಸ್ವಾಮಿಯ ಬನಶಂಕರಿ 3ನೇ ಹಂತದ ವಿಶ್ವೇಶ್ವರಯ್ಯ ಲೆವೆಲ್ನಲ್ಲಿರ್ತಕ್ಕಂತಹ ಭವ್ಯ ಬಂಗಲೆಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ರೆ ಕೇಜಿ ಗಟ್ಟಲೆ ಚಿನ್ನ ಸಿಕ್ಕಿರ್ತಕ್ಕಂಥದ್ದು, ಮಹತ್ವದ ಒಂದಿಷ್ಟು ದಾಖಲೆಗಳು ಕೂಡ ಪತ್ರಗಳು ಸಿಕ್ಕಿರ್ತಕ್ಕಂಥದ್ದು. ಜೊತೆಗೆ ಈತ ಏನು ಟೌನ್ ಪ್ಲಾನಿಂಗ್ ಗೆ ಬಂದು 4-5 ವರ್ಷಗಳಾಗಿರುತ್ತೆ, ಅಷ್ಟಲ್ಲೇ ಈ ಬಟ್ಟಕ್ಕೆ ಭ್ರಷ್ಟಾಚಾರ ಮಾಡಿ ಭಾರಿ ಹಣ ಮತ್ತು ಚಿನ್ನವನ್ನ ಮಾಡಿರ್ತಕ್ಕಂಥದ್ದು ಅದ್ರ ಮನೆಯಲ್ಲೇ ಇರ್ತಕ್ಕಂಥದ್ದು ಗೊತ್ತಾಗಿ, ಜೊತೆಗೆ ಈತನ ಮೇಲೆ ಈಗಾಗಲೇ ಲೋಕಾಯುಕ್ತಕ್ಕೂ ಕೂಡ ತುಂಬಾ ಭಾರಿ ಕಂಪ್ಲೇಂಟ್ ಬಂದಿದೆ. ಯಾಕಂದ್ರೆ ಏನಾದ್ರೂ ಒಂದು ಪ್ಲಾನಿಂಗ್ ಅನ್ನ ಮಾಡ್ಬೇಕಂದ್ರೆ ಲೇಔಟ್ ಮತ್ತೆ ಬಿಲ್ಡಿಂಗ್ ಪ್ಲಾನ್ಗಳನ್ನ ಮಾಡ್ಬೇಕಂದ್ರೆ ಈತನ ಅಪ್ರೂವಲ್ ಕನ್ಫರ್ಮ್ ಇತ್ತು. ಹಾಗಾಗಿ ಈತ ಭಾರಿ ಹಣಕ್ಕೆ ಬೇಡಿಕೆ ಇಡ್ತಿದ್ದ ಅನ್ನೋ ನಿಟ್ಟಿನಲ್ಲಿ ಲೋಕಾಯುಕ್ತಕ್ಕೆ ಒಂದು ಕಂಪ್ಲೇಂಟ್ ಆಗಿರುತ್ತೆ. ಹಾಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಬೆಳಗ್ಗೆನೆ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಅಬಕಾರಿ ಇಲಾಖೆಯ ಮೋಹನ್ ಏನಿದ್ದಾನೆ ಆತನ ಮನೆ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು. ಆತನು ಅಷ್ಟೇ ಹೊಸದಾಗಿ ಬಾರ್ ಲೈಸೆನ್ಸ್ ಮತ್ತೆ ಬಾರ್ ನ ಲೈಸೆನ್ಸ್ ನ ರಿನಿವಲ್ ನ ಮಾಡ್ಕೊಡೋದಕ್ಕೂ ಕೂಡ ಹಣಕ್ಕೆ ಬೇಡಿಕೆ ಇರ್ತಿದ್ದ. ಜೊತೆಗೆ MRP ಗಳನ್ನ ಬಾರ್ ಗೆ ಕನ್ವರ್ಟ್ ಮಾಡೋ ವಿಚಾರಕ್ಕೆ ಹೋದ್ರೆ CL2, CL7, CL9 ಗೆ ಕನ್ವರ್ಟ್ ಮಾಡೋ ವಿಚಾರಕ್ಕೂ ಕೂಡ ಬಾರ್ ಗಳ ಮಾಲೀಕರ ಮೇಲೆ ಹಣಕ್ಕೆ ಭಾರಿ ಬೇಡಿಕೆ ಇರ್ತಿದೆ ಅಂತ ಸದ್ಯ ಈಗ ಆತನ ಮೇಲೆ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಗಳು ದಾಖಲಾಗಿತ್ತು. ಹಾಗಾಗಿ ಎಲ್ಲ ಅಂಶಗಳನ್ನ ಇಟ್ಕೊಂಡು ಬೆಳಗ್ಗೆ 6 ಗಂಟೆಗೆ ಲೋಕಾಯುಕ್ತ ಅಧಿಕಾರಿಗಳು ಇವರಿಗೆ ಮನೆ ಹಾಗೂ ಇವರ ಕಚೇರಿಗಳಿಗೆ ಸಂಬಂಧಪಟ್ಟ ಹಾಗೆ ಸುಮಾರು 4-5 ಕಡೆ ಈಗ ದಾಳಿ ಮಾಡಿರ್ತಕ್ಕಂಥದ್ದು. ದಾಳಿಯಲ್ಲಿ ಈಗಾಗಲೇ ಏನು ತಿಪ್ಪೇಸ್ವಾಮಿ ಇದ್ದಾನೆ ಟೌನ್ ಪ್ಲಾನಿಂಗ್ ನಿರ್ದೇಶಕ, ಆತನ ಮನೆಯಲ್ಲಿ ಕೆಜಿಗೂ ಹೆಚ್ಚು ಬಂಗಾರ ಸಿಕ್ಕಿರ್ತಕ್ಕಂಥದ್ದು, ಜೊತೆಗೆ ಒಂದಿಷ್ಟು ಕ್ಯಾಶ್ ಸಿಕ್ಕಿರ್ತಕ್ಕಂಥದ್ದು. ಆತನ ಮನೆಗೆ ಈಗಾಗಲೇ ಅಕ್ಕ ಸಾಲಿಗನನ್ನ ಕರೆಸಿ ಈ ಒಂದು ಚಿನ್ನದ ಪ್ರಮಾಣ ಅದೇ ಎಷ್ಟಿದೆ, ಎಷ್ಟೆಷ್ಟು ಗ್ರಾಮ ಚಿನ್ನ ಇದೆ, ಬೆಳ್ಳಿ ಇದೆ, ಇವನ್ನೆಲ್ಲ ಈಗಾಗಲೇ ಲೆಕ್ಕ ಹಾಕುವಂತ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು. ವಿದ್ಯಾ ಅಭಿಷೇಕ, ಕೇವಲ ಒಂದು
ಅವರ ಆದಾಯ ಮೀರಿ ಗಳಿಕೆ ಆಗಿದೆ ಅನ್ನೋ ಒಂದು ಆರೋಪ ಆದರೆ, ಅಥವಾ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ ಮೈಸೂರು ಮಂಡ್ಯ ಈ ಕಡೆನೂ ಕೂಡ ರೇಡ್ ಆಗಿರುವಂಥದ್ದು ಯಾವ ಆಧಾರದ ಮೇಲೆ ಅಥವಾ ಯಾವ ರೀತಿಯಾಗಿ ರೇಡ್ ಆಗಿದೆ ಅಂತ? ಯಾಕಂದ್ರೆ ಯಾವಾಗ ಭ್ರಷ್ಟಾಚಾರ ಮಿತಿ ಮೀರುತ್ತೋ, ಈ ಸಾರ್ವಜನಿಕರಿಗೆ ಒಂದು ವಿಚಾರಕ್ಕೇನಾರ ಅವರು ಆಫೀಸ್ ಅವರ ಕಥೆಗೆ ಆ ಕೆಲಸವನ್ನ ಮಾಡ್ಕೊಳ್ಳಕ್ಕೆ ಹೋದಾಗ ಭಾರಿ ಬೇಡಿಕೆಗೆ ಹಣವನ್ನ ಬೇಡಿಕೆಗೆ ಇಡ್ತಾರೆ, ಜೊತೆಗೆ ಒಂದಿಷ್ಟು ಏನ್ ಅವರ ಚೇಳಗಳನ್ನ ಬಿಟ್ಟು ಅವರ ಮುಖಾಂತರ ಹಣಕ್ಕೆ ಬೇಡಿಕೆಗಳನ್ನ ಏನಂತ ಕೆಲಸ ಮಾಡ್ತಾರೆ. ಆವಾಗ ಈ ಸಾರ್ವಜನಿಕರು ಫೈನಲಿ ಲೋಕಾಯುಕ್ತವನ್ನ ಆಯ್ಕೆ ಮಾಡ್ಕೊಂತಾರೆ. ಯಾಕೆಂದ್ರೆ ಈಗಾಗ್ಲೇ ಕಳೆದ ಒಂದಿಷ್ಟು ದಿನಗಳ ಹಿಂದೆ ನೋಡಿದ್ರೆ ಲೋಕಾಯುಕ್ತರು ಏಕಾಏಕಿಯಾಗಿ ಇಡೀ ರಾಜ್ಯಾದ್ಯಂತ ಒಂದು ದಾಳಿಯನ್ನ ಮಾಡಿದ್ರು. ಹಾಗಾಗಿ ಲೋಕಾಯುಕ್ತಕ್ಕೆ ತುಂಬಾ ಪವರ್ ಇದೆ. ನಾವು ಫೈನಲಿ ಯಾರೇ ಲಂಚವನ್ನ ಕೇಳಿದ್ರೆ ಅಥವಾ ಲಂಚದಲ್ಲಿ ಭ್ರಷ್ಟಾಚಾರ ಮಾಡಿ ಹಣವನ್ನ ಮಾಡಿರೋದ್ರಿಂದ ನೇರವಾಗಿ ನಾವು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ತೀವಿ ಅನ್ನೋ ಧೈರ್ಯ ಬಂದಿರತಕ್ಕಂಥದ್ದು. ಹಾಗಾಗಿ ಈಗಲೂ ಕೂಡ ಲೋಕಾಯುಕ್ತ ತುಂಬಾ ಸ್ಟ್ರಾಂಗ್ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಏನು ಇವರು ಭ್ರಷ್ಟ ಅಧಿಕಾರಿಗಳಿತ್ತು, ಅವರ ಒಂದು ಉಪಟಳ ಮಿತಿ ಮೀರಿತ್ತು. ಹಾಗಾಗಿ ಏನು ಮಂಡ್ಯ ಮೈಸೂರು ಮತ್ತೆ ಬೆಂಗಳೂರು ಸೇರಿದಂತೆ ಹಲವು ಕಡೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಈ ಭ್ರಷ್ಟ ಅಧಿಕಾರಿಗಳ ಮೇಲೆ ಸಾರ್ವಜನಿಕರು ಕಂಪ್ಲೇಂಟ್ ಗಳನ್ನ ಕೊಟ್ಟಿದ್ರು. ದೂರನ್ನ ದಾಖಲಿಸಿಕೊಂಡಿದ್ದಂತಹ ಲೋಕಾಯುಕ್ತ ಅಧಿಕಾರಿಗಳು ಒಂದಿಷ್ಟು ಅವರ ಮೇಲೆ ಕಣ್ಣನ್ನ ಇಟ್ಟಿದ್ರು. ಯಾವಾಗ ಇವರು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರಂತ ಕನ್ಫರ್ಮ್ ಆಗುತ್ತೆ, ಆ ಒಂದು ನಂತರ ಇವರು ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಈಗಾಗ್ಲೇ ಏನು ಮಂಡ್ಯದಲ್ಲಿ ಒಬ್ಬ ಇಂಜಿನಿಯರ್ ಮನೆ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು, ಆದರೆ ಮಂಡ್ಯದಲ್ಲೇ ಎರಡು ಭವ್ಯ ಬಂಗಲೆಗಳಂದ್ರೆ ಬಿಲ್ಡಿಂಗ್ ಗಳು ಇರ್ತಕ್ಕಂಥದ್ದು. ಹಾಗಾಗಿ ಕೆಲಸಕ್ಕೆ ಸೇರಿದಂತ ಸಂದರ್ಭದಲ್ಲಿ ಅವ್ರು ಇರ್ತಕ್ಕಂತ ವೇತನೆ ಮತ್ತೆ ಅವರಿಗೆ ಬರ್ತಕ್ಕಂತ ಇನ್ಕಮ್ ಸೋರ್ಸ್ಗಳು ಆದಾಯಕ್ಕೆ ಮೀರಿದ ಅತಿ ಹೆಚ್ಚು ಹಣ ಗಳಿಕೆ ಮಾಡಿದಂತ ಸಂದರ್ಭಗಳಲ್ಲಿ ಈ ರೀತಿಯಾಗಿ ದಾಳಿಗಳನ್ನ ಮಾಡ್ತಾರೆ. ಹಾಗಾಗಿ ಇವತ್ತಾಗಿರ್ತಕ್ಕಂಥ ದಾಳಿಯಲ್ಲಿ ಏನು ಟೌನ್ ಪ್ಲಾನಿಂಗ್ ಆಫೀಸರ್ ತಿಪ್ಪೇಸ್ವಾಮಿನೇ ಏವನ್ ಅಂತ ಹೇಳ್ಬೋದು. ಯಾಕಂದ್ರೆ ಅತಿ ಹೆಚ್ಚು ಭ್ರಷ್ಟಾಚಾರದಲ್ಲಿ ಆತನ ಮನೆಯಲ್ಲಿ ಸಿಕ್ಕಿರ್ತಕ್ಕಂತಹ ಚಿನ್ನ ಹಣ ಹಾಗೂ ಬಹುತೇಕ ದಾಖಲೆಗಳೇ ಸಾಕ್ಷಿ ಅಂತ ಹೇಳ್ಬೋದು. ವಿದ್ಯಾ ಓಕೆ, ಧನ್ಯವಾದಗಳು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗೆ.